ಮಠಕ್ಕೆ ಹರಕೆ ಹೊತ್ಕೊಂಡ ಮೇಲೆ ಎಷ್ಟು ಜನಕ್ಕೆ ಮಕ್ಕಳಾಗಿಲ್ಲ, ಅಂಥದ್ರಲ್ಲಿ ಗುರುಗಳನ್ನಾಗಿ ಆರಿಸಿರೋದು ನಿನ್ನ, ಅದು ನಿನ್ನ ಪುಣ್ಯ. ನಾವು ಆರಾಧಿಸೋ ಮಠಕ್ಕೆ ಎದುರುತ್ರ ಕೊಡ್ತೀಯನೋ ನೀನು? ಅಯ್ಯ, ನಿನ್ನ ಇರೋ ಒಬ್ಬ ಮಗನಿಗೆ ವಯಸ್ಸಲ್ಲಿ ಮದುವೆ ಮಾಡಿ ಡೈಲಿ ಸೊಸೆ ಜೊತೆ ಜಗಳ ಆಡೋದು ಬಿಟ್ಬಿಟ್ಟು ಮಠಕ್ಕೆ ಕರ್ಕೊಂಡು ಸ್ವಾಮಿ ಮಾಡ್ತಾಳಂತೆ. ಸ್ವಾಮಿ, ನೀನು ಒಂದು ತಾಯಿನಾ? ದಿನಕ್ಕೆ ನೂರಾರು ಜನ ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ತಾರೆ, ಆದರೆ ಸ್ವಾಮೀಜಿ ಆಗೋದು ಎಂಥ ದೊಡ್ಡ ವಿಷಯ ಗೊತ್ತಾ? ಅದರಲ್ಲೂ ನಮ್ಮ ಮಠಕ್ಕೆ, ಅದು ನಿನ್ನ ಪುಣ್ಯ. ನಿನ್ನೇ ನಿನ್ನ ಪಂಡ್ರಿ ಬಾಯಿ ಅನ್ಕೊಂಡ್ಬಿಟ್ಟಿದ್ಯಾ? ಮದುವೆ ಮಾಡ್ಕೊಳ್ಳೋ ತುದಿಗಾಲಲ್ಲಿ ನಿಂತಿರೋನ್ನ ಕರ್ಕೊಂಡೋಗಿ ಬರಿಗಾಲ್ ಸ್ವಾಮಿ ಮಾಡ್ತಾಳಂತೆ. ಅದು ನಿಮ್ಮಪ್ಪ ನಿರ್ಧಾರ, ಮಠಕ್ಕೆ ನಿನ್ನ ಮೇಲೆ ಪೂರ್ಣ ಹಕ್ಕಿದೆ. ನಮ್ಮ ತಾಯಿ ಆಸೆನ ನೆರವೇರಿಸಕ್ಕಾಗದೇ ಇರೋನು ನೀನೆಂಥ ಮಗನೋ? ಮಕ್ಕಳು ಮಾಡ್ಕೊಳ್ಳೋದಷ್ಟೇ ತಂದೆ ತಾಯಿ ನಿರ್ಧಾರ, ತಾವೇನಾಗಬೇಕು ಅನ್ನೋದು ಮಕ್ಕಳದೇ ನಿರ್ಧಾರ. ಓ, ನನಗೀಗ ಅರ್ಥ ಆಗ್ತಿದೆ. ನಾನು ಯಾವುದೇ ಹುಡುಗಿ ಓಕೆ ಮಾಡಿದ್ರು ನೀನು ಅವಳಿಗೆ ದೋಷ ಇದೆ, ಕಾಯಿಲೆ ಇದೆ, ಏಜ್ ಬಾರ್ ಆಗಿದೆ ಅಂತ ಕ್ಯಾನ್ಸಲ್ ಮಾಡ್ತಿದ್ದು ನನ್ನ ಸ್ವಾಮೀಜಿ ಮಾಡೋದಕ್ಕಾ? ಮದರ್ ಇಂಡಿಯಾ, ನೀನು ಸೀರಿಯಲ್ ನೋಡ್ತಾ ಬೆಳೆದವಳು, ನಾನು ಸಿನಿಮಾ ನೋಡ್ತಾ ಬೆಳೆದವನು. ನಾವೊಂದು ಸಾಂಗಲ್ಲಿ ದೊಡ್ಡವರಾಗ್ಬಿಡ್ತೀವಿ, 2.5 ಗಂಟೆಲಿ ಸ್ಟಾರ್ ಆಗ್ಬಿಡ್ತೀವಿ. ಇನ್ನೊಂದು ಸಲ ಏನಾದರೂ ನೀನು ಮಠ ಸ್ವಾಮೀಜಿ ಅಂದೋ ಮನೆ ಬಿಟ್ಟು ಓಡೋಗ್ಬಿಡ್ತೀನಿ. ಆಮೇಲೆ ನನ್ನ ಹುಡ್ಕೋದಕ್ಕೆ ನಿನಗೆ 150 ಎಪಿಸೋಡ್ ಬೇಕಾಗುತ್ತೆ. ಹೋಗು ಹೋಗು, ನಿನ್ನ ಆಟ ಏನೂ ನಡೆಯಲ್ಲ. ಯಾರಿಂದ ಬೇಕಾದರೂ ಕಣ್ತಪ್ಪಿಸ್ಬೋದು, ಆ ದೇವರಿಂದ ಕಣ್ತಪ್ಪಿಸೋಕ್ಕಾಗಲ್ಲ. ಯಾ ದೇವರು, ಎಲ್ಲಿದ್ದಾನವನು? ವ್ರತ, ಹಬ್ಬ, ಏಕಾದಶಿ, ದ್ವಾದಶಿ ಅಂತ ಹಾಕೊಂಡು ವರ್ಷಾನ್ಗಟ್ಲೆಯಿಂದ ಅವ್ನು ಹುಡುಕ್ತಿದ್ರು, ಅವ್ನು ನಿಮ್ಮ ಕೈಗೆ ಸಿಕ್ಕಿಲ್ಲ. ಮೊದಲು ನೀವು ಅವ್ನು ಹುಡುಕಿ, ಆಮೇಲೆ ಅವ್ನು ನನ್ನ ಹುಡುಕ್ಲಿ. ಆ ಗ್ಯಾಪಲ್ಲಿ ನಾನು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೋತಾರಂತೆ? ನೀವು ಯಾರು ಬೇಕಾದ್ರೂ ಮಾಡ್ಕೋಬಹುದು. ಅಯ್ಯೋ ಭಗವಂತ, ಸನ್ಯಾಸಿ ಯಾಕೆ ಅಂದ್ರೆ ಸಂಸಾರ ಯಾಕೆ ನಿಂತಾನಲ್ಲ ಶಂಕರ್ ನಾರಾಯಣ.